ಸರ್ ಅದೇ ಮಾತಾಡ್ತಾ ಇದ್ವಿ ಪುಟ್ಟಣ್ಣ ಅವರು ಮತ್ತು ರಾಜ್ಕುಮಾರ್ ಸಂದರ್ಭದಲ್ಲಿ, ಸಿಪಾಯಿ ರಾಮು ಚಿತ್ರದ ಸಂದರ್ಭದಲ್ಲಿ ನಿಮ್ಮ ಮತ್ತು ರಾಜ್ಕುಮಾರ್ ನಡುವಿನ ಒಂದು ಸಂಭಾಷಣೆ ಬಹಳ ಅಮೂಲ್ಯವಾದದ್ದು. ಯಾವುದೋ ಒಂದು ದಿವಸ ಏನೋ ಮಾತಾಡ್ತಾ ಸಿಪಾಯಿ ರಾಮು ನಾನು ನೋಡೋಕ್ಕಾಗಲಿಲ್ಲ ಅಂದೆ. ರವಿ, ನಾನು ಪೂರ್ತಿ ಸರಿಯಾಗಿ ನೋಡಿಲ್ಲ, ಎಲ್ಲೋ ಅರ್ಧಂಬರ್ಧ ಹಿಂದೆ ಮುಂದೆ ಆ ಥರ ನೋಡ್ಬಿಟ್ಟಿದ್ದೀನಿ, ನೋಡೋಣ ಒಂದು ಸತಿ ಅಂದ್ಬಿಟ್ಟು ಭಾರತ್ ಟ್ಯಾಕ್ಸಿಗೆ ಇಬ್ಬರು ಹೋದವು. ಸರಿ, ಹೋದ ತಕ್ಷಣ ರಾಜ್ಕುಮಾರ್ ಬಂದಿದ್ದಾರೆ ಅಂದ ತಕ್ಷಣ ಅಲ್ಲಿ ಭಾಳ ಸಂತೋಷ. ಹೋದವು, ಪಿಕ್ಚರ್ ನೋಡ್ತಾ ಇದ್ವು. ಇಂಟ್ರವಲಲ್ಲಿ ಒಂಚೂರು ಕಾಫಿ ಕುಡಿಯೋಣ ಅಂತ ಹೊರಗಡೆ ಬಂದು, ಆಗ ಇಬ್ಬರಿಗೂ ಒಂದು ಸಣ್ಣ ಅಭ್ಯಾಸವೂ ಇತ್ತು. ಅದೇನೋ ಮಾಡ್ತಾ ಹಾಗೇನೆ ಮಾತು ಬಂದಾಗ ನಾನು ಆ ಚಿತ್ರ ಅಬ್ಸರ್ವ್ ಮಾಡಿದವನು. ವೈ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ಸಾಮಾನ್ಯವಾಗಿ ಒಂದು ಲೌಡ್ನೆಸ್ ಇರುತ್ತೆ ಅವ್ರ ಸಿನಿಮಾ ಎಲ್ಲದೂ ಅಷ್ಟೇ. ಅವರಲ್ಲಿ ಅವರು ಅನೇಕ ಯಶಸ್ವಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ, ಆದರೆ ಅವರಲ್ಲಿ ಒಂದು ಈ ಕುಸರಿ ಕೆಲಸವಾಗಲಿ ಅಥವಾ ಒಂದು ಎಲ್ಲೋ ಒಂದು ಕಡೆ ಸೈಲೆನ್ಸ್ ಅನ್ನೋದು ಕಮ್ಮಿ, ಆ ರೀತಿಯಾದಂಥ ಒಂದು ಗಡಿಬಿಡಿ ಇರುತ್ತೆ ಅದರಲ್ಲಿ. ನಾನು ಕೇಳಿದೆ, ರಾಜಣ್ಣ ಥ್ರೂ ಔಟ್ ಸಿನಿಮಾ ಒಂಥರ ಇದೆ, ಆ ಇಂಟರ್ವಲ್ ಮೊದಲು ಹೊರಗಡೆ ಪೊಲೀಸ್ನವ್ರು ಹುಡುಕೋವಾಗ ನೀವು ಲೀಲಾವತಿ ಅವ್ರ ಜೊತೆ ಒಳಗಡೆ ಆ ರೂಮ್ ಒಳಗೆ ಕೂತ್ಕೊಂಡು ಅಭಿನಯಿಸ್ತೀರಲ್ಲ, ಆವಾಗ ತುಂಬ ಕಂಟ್ರೋಲ್ಡಾಗಿ ಒಂಥರ ಸಬ್ಡ್ಯೂರ್ಡಾಗಿ ಪರ್ಫಾರ್ಮೆನ್ಸ್ ಬಂದಿದೆ, ಇದು ಹೇಗೆ ಚಿತ್ರವೆಲ್ಲ ಒಂಥರ ಇದ್ದಾಗ ಅದು ಮಾತ್ರ ಹೀಗೆ ಬಂತು ಅಂತಂದೆ. ಅವ್ರು ಹೇಳಿದ್ರು, ಅಯ್ಯೋ ಅದು ಏನಾಯಿತು ಗೊತ್ತಾ ರವಿ, ನಾನು ಈ ಮಾಮೂಲಾಗಿ ಹಾಗೆ ಮಾಡಿಬಿಟ್ರುವೆ ನಂಗೆ ಸಡನ್ನಾಗಿ ಪುಟ್ಟಣ್ಣ ಅವ್ರದ್ದು ಒಂದು ಮಾತು ಜ್ಞಾಪಕ ಬಂತು ಅಂದರು. ಪುಟ್ಟಣ್ಣವ್ರು ಅದಕ್ಕೇನು ಸಂಬಂಧ ಅಂದೆ, ಈ ಪಿಕ್ಚರ್ಗೆ ಸಂಬಂಧ ಇಲ್ಲ, ನಾನು ಸಾಕ್ಷಾತ್ಕಾರದಲ್ಲಿ ಪಾರ್ಟ್ ಮಾಡಬೇಕಾದ್ರೆ ಒಂದು ಸರಿ ಮನೆಯಲ್ಲಿ ಒಂದು ಸೀನ್ ಇತ್ತು, ಅಲ್ಲೇನೋ ನಾನು ಬದಲಾವಣೆ ಆಗೋದು ಆ ಥರ ಎಲ್ಲ ಇತ್ತು. ಅದನ್ನು ನಾನು ಅಭಿನಯಿಸಿದಾಗ ಪುಟ್ಟಣ್ಣವ್ರು ಹೇಳಿದ್ರು, ರಾಜ್ಕುಮಾರ್ ಅವರೇ ಎಮೋಷನ್ ಎಷ್ಟು ಬೇಕಾದ್ರೂ ತೋರಿಸಿ, ಆದರೆ ಶಬ್ದ ಇದೆಯಲ್ಲ ಮಾತಾಡೋದು ಅದು ವಾಲ್ಯೂಮ್ ಬೇಕಾಗಿಲ್ಲ, ಆ ಮಾಡ್ಯುಲೇಷನ್ ಹಾಳಾಗಬಾರ್ದು, ಅದರಿಂದ ನಿಮ್ಮ ಮನೋ ಬಲ ಮನಸ್ಸಿನಲ್ಲಿ ಏನು ಭಾವನೆಗಳಿದೆ ಅದನ್ನು ಎಷ್ಟು ಬೇಕಾದ್ರೂ ಚೆನ್ನಾಗಿ ತೋರಿಸಿ, ಮಾತನ್ನು ಮಾತ್ರ ಕಂಟ್ರೋಲ್ಡಾಗಿ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದು ಯಾಕೆ ಇಲ್ಲಿ ಮಾಡಬಾರ್ದು ಅಂತನ್ಬಿಟ್ಟು ಪುಟ್ಟಣ್ಣವ್ರು ನೆನೆಸ್ಕೊಂಡು ಆ ಸೀನ್ ಆ್ಯಕ್ಟ್ ಮಾಡಿದೆ. ಒಂದು ರೀತಿಯಲ್ಲಿ ಆ ಸಿನಿಮಾ ಆ ಸೀನು ನಾನು ಅಭಿನಯಿಸೋಕ್ಕೆ ಪುಟ್ಟಣ್ಣವ್ರು ಹೇಳಿದ ಮಾತು ಕಾರಣ ಅಂತ ಹೇಳಿದ್ರು. ಸರ್, ಜಿ ಉದಯಶಂಕರ್ರ ನೆನಪು ಇಲ್ಲದೇನೆ ಈ ಮಾತು ಅಪೂರ್ಣ. ರಾಜ್ಕುಮಾರ್ ಅವರ ಮಹತ್ವದ ಭೂಮಿಕೆಗೆ ಅವರ ಸಹಯೋಗ ಸಿಂಹಪಾಲು. ಜಿ ಉದಯಶಂಕರ್ರ ಯಾವ ಗುಣದಿಂದಾಗಿ ಈ ಒಂದು ರಾಜ್ಕುಮಾರ್ ಮತ್ತು ಜಿ ಉದಯಶಂಕರ್ ಸಾಹಿತ್ಯದ ಈ ಒಂದು ಸಹಯೋಗಕ್ಕೆ ಅಪೂರ್ವವಾದ ಕಳೆ ಬಂತು ಅಂತ ಅನಿಸುತ್ತೆ? ಸರ್, ಜಿ ಉದಯಶಂಕರ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಬಂದು ಅವರು ಬರವಣಿಗೆಯಲ್ಲಿ ತುಂಬ ಹೆಸರು ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ ಎಂತೆಂಥ ದಿಗ್ಗಜಗಳು ಅಂದರೆ, ಒಂದು ಕಡೆ ಪ್ರಭಾಕರ ಶಾಸ್ತ್ರಿಗಳು, ಒಂದು ಕಡೆ ಕುರಾ ಸೀತಾರಾಮ್ ಶಾಸ್ತ್ರಿಗಳು, ಆಮೇಲೆ ನಮ್ಮ ಯಾರು ಅವ್ರ ತಂದೆ ಸದಾಶಿವಯ್ಯನವರು, ಆಮೇಲೆ ಎಂ ನರೇಂದ್ರ ಬಾಬು, ಜಿ ವಿ ಅಯ್ಯರ್, ಎಲ್ಲ ದೊಡ್ಡ ದೊಡ್ಡ ಹೆಸರುಗಳೇ, ಹುಣಸೂರು ಕೃಷ್ಣಮೂರ್ತಿ, ಅನೇಕ ಪ್ರೇಕ್ಷಕರು ಆ ಹೆಸರುಗಳನ್ನು ನೋಡಿಕೊಂಡು ಕನ್ನಡ ಸಿನಿಮಾ ನೋಡ್ತಕ್ಕಂಥ ದೊಡ್ಡ ದೊಡ್ಡ ಬರಹಗಾರರು. ಆ ಸಮಯದಲ್ಲಿ ಈತ ಬಂದು ತನಗೆ ಗೊತ್ತಿರುವ ಆಡುಭಾಷೆಯಲ್ಲಿ ಕೆಲವು ಜನಪ್ರಿಯತೆಯನ್ನು ಮುಟ್ಟೋದಕ್ಕೆ ರಾಜ್ಕುಮಾರ್ ಮತ್ತು ಅವರ ಕಾಂಬಿನೇಷನ್ ಇದೆಯಲ್ಲ, ಅದು ಬಹಳ ಒಂದು ಅದ್ಭುತವಾದ ವಿಷಯ. ಒಂದು ಹಾಡನ್ನು ರಾಜ್ಕುಮಾರ್ ಹಾಡಿದ್ರು, ಉದಯಶಂಕರ್ ಬರೆದಿದ್ರು, ಅದನ್ನು ರಾತ್ರಿ ಅವ್ರ ಮನೇಲಿ ಹಾಕ್ಕೊಂಡು ಕೇಳ್ತಾ ಇದ್ದವು. ಕೇಳ್ತಾ ಇದ್ದಾಗ ಅವನು ಸ್ವಲ್ಪ ನಾನು ಹೋಗಿ ಬಂದು ಹೋಗೋಬಾರ ಮಾತು, ರವಿಗ ಈ ಹಾಡು ಏನನ್ಸತ್ತೋ ನಿನಗೆ ಅಂದ. ನಾನಂದೆ, ಶಂಕರ ನೀನೇನೋ ಬಹಳ ಒಂದು ರೀತಿಯಲ್ಲಿ ಕೇಳ್ತಾ ಇದೀಯ, ಆದರೆ ನನಗನ್ಸಿದ್ದು ನಿಜವಾಗಿ ಹೇಳ್ತೀನಿ ಅಂತ ಹೇಳು ಅಂದ. ಪುರಂದರದಾಸರು ಅಂತ ಇದ್ದರು, ಕನಕದಾಸರು ಇದ್ದರು ಅಂತ ಕೇಳಿದ್ವು ಕಣ, ನಿನ್ನ ಬರವಣಿಗೆ ರಾಜ್ಕುಮಾರ್ ಹಾಡಿರೋದು ಇದೆಯಲ್ಲ, ನಿಮ್ಮಿಬ್ಬರ ಕಾಂಬಿನೇಷನ್ ನನಗೆ ಪುರಂದರದಾಸರು ಕಾಣಿಸ್ತಾರೆ, ಕನಕದಾಸರು ಕಾಣಿಸ್ತಾರೆ ಅಂದೆ. ನಿನ್ನ ಬರವಣಿಗೆ ದೊಡ್ಡದೋ ಅವ್ರು ಹಾಡಿರೋದು ದೊಡ್ಡದೋ, ಅವ್ರು ಹಾಡಿರೋದು ದೊಡ್ಡದೋ ನಿನ್ನ ಬರವಣಿಗೆ ದೊಡ್ಡದೋ, ನನ್ನ ಕೈಲಿ ಬೇರೆ ಮಾಡೋಕೆ ಆಗ್ತಿಲ್ಲ ಕಣಯ್ಯ, ಅಷ್ಟು ಚೆನ್ನಾಗಿದೆ ಅಂದ. ಮಲಕ್ಕೊಂಡು ಕೇಳ್ತಿದ್ದು ಎದ್ದು ಕೂತ್ಕೊಂಬಿಟ್ಟ, ಲೇ ನೀ ನಿಜ ಹೇಳ್ತಿದ್ಯೇನು ಹೇಳೋ ಅಂತಂದ. ಅಂದರೆ ಉದಯಶಂಕರ್ಗೆ ಎಂಥ ಬಾಯಾರಿಕೆ ಇತ್ತು ಅಂದರೆ, ಎಂಥ ಹಸಿವಿತ್ತು ಅಂದರೆ, ಇವತ್ತು ಹೋಗಿ ಅವ್ರ ಜೊತೇಲಿ ಕೂತ್ಕೊಂಡು ಉದಯಶಂಕರ್ ಈ ಥರ ಬನಶಂಕರಿ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಇವರು ಪ್ರೊಡ್ಯೂಸರು, ತಗೊಳ್ಳಿ ಅಡ್ವಾನ್ಸು ಅಂತ ಕೊಟ್ಟರೆ
ವಾಟ್ ನೆಕ್ಸ್ಟ್ ಅನ್ನೋರು. ಅಂದ್ರೆ ಈ ಸಿನಿಮಾ ಹಳೇದಾಗೋಯ್ತು ಅವ್ರಿಗೆ. ಒಂದು ಸಿನಿಮಾ ಒಪ್ಕೊಂಡ್ರೆ ಅದ್ರ ಬರವಣಿಗೆ ಮುಗಿದಂತೆ ಲೆಕ್ಕ. ನೋಡಿ, ಈ ಜನಾರ್ದನ ಹೋಟ್ಲಲ್ಲಿ ಅವರು ಪರ್ಮನೆಂಟ್ ಆಗಿ ಒಂದು ಸಿಂಗಲ್ ರೂಮಲ್ಲಿ ಇರೋರು. ನಾವು ಅಕೇಶನಲ್ ಆಗಿ ವಿಜಯ್ ಭಾಸ್ಕರ್ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಇರೋದ್ರಲ್ಲಿ ಕೂತ್ಕೊಳ್ಳುವಾಗ ಒಂದು ಡಬಲ್ ರೂಮ್ ತಗೊಂಡು ಅಲ್ಲಿ ಕಂಪೋಸಿಂಗ್ ಕೂತ್ಕೊಳ್ಳೋವು. ಪ್ರೋಗ್ರಾಮ್ ಇಟ್ಕೊಂಡು ಉದಯಶಂಕರ್ಗೆಲ್ಲ ಹಾಡು ಬರೆಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾವೇನೋ ಮಾಡ್ಕೋತಾ ಇರೋವು. ಅವ್ರು ಎದುರುಗಡೆ ಯಾರು ಪ್ರೊಡ್ಯೂಸರ್ಗೆ, ರಾಜ್ಕುಮಾರ್ ಮನೆಗೆ, ಅವ್ರಿಗೆ ಇವ್ರಿಗೆ ಏನೇನೋ ಮಾಡ್ತಾನೆ ಇರೋರು. ನಾನು ಮಧ್ಯಲ್ಲಿ ಒಂದು ನಿಮಿಷ ಬಾರ ಯಾವಲಾರು ಅಂದರೆ ಬರೋನು ನಮ್ಮ ರೂಮ್ಗೆ ಬಂದ ತಕ್ಷಣ ಏನು ಏನು ಕರೆದಿಯಲ್ಲ, ಏನು ಕಾಫಿ ಕೊಡಿಸಿ, ಸಿಗರೇಟ್ ಕೊಡಿಸಿ, ಏನೋ ಅದೆಲ್ಲ. ಈ ಥರ ಒಂದು ಸಿಚುಯೇಷನ್ನು, ಒಂದು ಹಾಡು ಬೇಕು, ಅದನ್ನು ಕಂಪೋಸ್ ಮಾಡ್ಕೋತೀವಿ, ನೀವು ಬರ್ಕೊಟ್ರೆ ನಾವು ಟ್ಯೂನ್ ಮಾಡ್ಕೋತೀವಿ, ಸಾಯಂಕಾಲ ಓಕೆ ಮಾಡ್ಕೊಳ್ಳೋಣ ಅದು. ಆಯಿತು, ಒಂದು ಹೋಟೆಲ್ ಸರಿ, ನಾವು ಕೂತ್ಕೊಂಡು ಏನೋ ಮಾಡ್ತಾಯಿದ್ವಿ. ಸರ್, 5 ನಿಮಿಷ ಕೂಡ ಆಗಿದೆಯೋ ಇಲ್ವೋ, ಹಾಡು 4.5 ನಿಮಿಷ, ಏನೋ ಸಂಗೀತ ಸೇರಿಸಿ, ಸಾಹಿತ್ಯ ಅದರಲ್ಲಿ 2 ನಿಮಿಷ ಇರಬಹುದು, ಬಟ್ 5 ನಿಮಿಷ ಅಲ್ಲಿ ಬಂದ್ಬಿಟ್ಟೆ ಸರ್. ಬಂದ ತಕ್ಷಣ ರಾಮನು ಬರಲಿಲ್ಲ, ಏಕೆ ರಾಮನು ಬರಲಿಲ್ಲ ಅಂತ ಬರ್ಕೊಂಬಿಟ್ಟೆ. ಇದೇನು ಹೀಗೆ ಹೇಳಿದ ತಕ್ಷಣ ಹಿಂಗೆ ಬರ್ಕೊಂಬಿಟ್ಬಿಟ್ಟು ಎಲ್ಲ ಸಾಂಗು ಅಂದೆ ಉದಯ್ ಶಂಕರ್ಗೆ. ನೋಡು, ನಾನು ಬರೆಯಕ್ಕೆ ತಿನುಕಿದ್ರೆ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತಿನುಕ್ತಾರೆ, ನಾನು ಬೇಗ ಬರೆದ್ರೆ ಜನಕ್ಕೆ ಬೇಗ ಮುಟ್ಟತ್ತೆ ಅಂತ. ಬಹಳ ಚೆನ್ನಾಗಿದೆ, ಎಷ್ಟು ಸತ್ಯವಾದ ಮಾತು ಅಂದರೆ ನೋಡಿ, ನಮ್ಮಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಯವರ ಮಟ್ಟಕ್ಕೆ ಒಂದು ಕಾವ್ಯವನ್ನು ಸಿನಿಮಾಕ್ಕೆ ಹಾಡನ್ನು ಬರೆದವರು ಆ ಕಾಲದಲ್ಲಿ ಯಾರೂ ಇಲ್ಲ. ಆದರೆ ಅವರ ಬರವಣಿಗೆ ಒಂದು ರೀತಿ ಗ್ರಾಂಥಿಕವಾಗೂ ಆಗ್ತಿತ್ತು, ಕಾವ್ಯಮಯವಾಗ್ತಿತ್ತು, ಕೆಲವು ಸತಿ ಜನಪ್ರಿಯತೆಗೆ ತೊಂದರೆ ಆಗ್ತಿತ್ತು. ನನಗೊಂದು ಹಾಡು, ಅವರು ನುಡಿಯ ಹಗರಣವೇತಕೆ, ನುಡಿಯ ಹಗರಣವೇತಕೆ, ಮನದಿ ಮೂಡಿದ ಭಾವವೆಲ್ಲ ಬಿಡಿಸಿ ಹೇಳುವ ಕಣ್ಣೀರೇ ಅಂತ ಲೀಲಾವತಿಯವರು, ಉದಯ್ ಕುಮಾರ್ ಮೂಗನ್ ಪಾರ್ಟ್, ಆ ಮೂಗನಿಗೆ ಸಮಾಧಾನ ಮಾಡೋ ಒಂದು ಹಾಡು. ಹೀಗೆ ಬರ್ಕೊಟ್ರು ಶಾಸ್ತ್ರಿಗಳು, ಪಿಕ್ಚರೈಸ್ ಮಾಡೋದು ಅದು ಬೇರೆ ವಿಷಯ. ಇದನ್ನು ಉದಯ್ ಶಂಕರ್ ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಿ. ಆವಾಗ ಅವನು ಕಣ್ಣೆರಡೆ ಸಾಕು ಬಾಯೇಕೆ ಬೇಕು ನೇರ ಜನ ತಲುಪಿಸ್ಬಿಡ್ತಾನ ಅವನು. ಅಂತ ಒಂದು ಶಕ್ತಿ ಉದಯ್ ಶಂಕರ್ಗಿತ್ತು. ವ್ಯಕ್ತಿಯಾಗಿ, ಒಂದು ಅನುಭೂತಿಯಾಗಿ ನಿಮ್ಮ ಮನಸ್ಸಿಗೆ ಅವ್ರು ಹೇಗೆ ಬರ್ತಾರೆ? ಜಯಂತ್ ಅವರೇ ಒಂದು ಬಹಳ ಸತ್ಯವಾದ್ದು, ಬೇರೆಯವರಿಂದ ಬಹಳ ವಿಶೇಷವಾದದ್ದು ರಾಜ್ಕುಮಾರಲ್ಲಿ ಏನು ಅಂದರೆ, ಅವರನ್ನ ಯಾರೂ ಹೊಗಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಏನು ಅವ್ರ ಜೊತೆ ಒಳಗೆ 40-45 ವರ್ಷಗಳ ಓಡಾಡಿ ಅನುಭವಿಸಿದ್ದೀವಿ, ನೋಡಿದ್ದೀವಿ, ಅಲ್ಲಿ ಯಾವ ಕೃತಕತೆಯೂ ಇಲ್ಲ. ಮೊದಲನೇದಾಗಿ ಆತನಿಗೆ ಎಲ್ಲವೂ ಒಂದು ಇನ್ಬಿಲ್ಟ್ ಅಂತಾರಲ್ಲ ಹಾಗೆ, ಸ್ವಭಾವತಃ ತಾವೇ ಬೆಳೆಸಿಕೊಂಡು ಆ ರೀತಿಯಾದಂಥ ವ್ಯಕ್ತಿಗಳಾಗಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಹಳ ಉತ್ತಮರಾದವರು ತಮ್ಮ ಜೀವನದ ಒಂದೊಂದು ನಡೆಯಲ್ಲೂ ತಾವು ಹೇಗೆ ಬೇರೆಯವರಿಗೆ ವ್ಯತ್ಯಾಸ ಅಂತ ತೋರಿಸ್ಕೋತಾರಂತೆ. ಅವರು ಹೋದ ಮೇಲೆ ಜಗತ್ತು ಅದನ್ನು ಪ್ರಮಾಣೀಕರಣ ಮಾಡಿ ಅದರಂತೆ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತಂತೆ. ಇತ್ತೀಚೆಗೆ ಸುಮಾರು ಕೆಲವು ವರ್ಷಗಳ ಹಿಂದೆ, ಒಂದು 20 ವರ್ಷ ಇರ್ಬೋದು, ಬಂಗಾರದ ಮನುಷ್ಯ ರೀಲೀಸ್ ಆಯಿತು. ತುಂಬ ಅದ್ಭುತವಾಗಿ 50 ದಿವಸ ಎಲ್ಲ ಕಡೆಯೂ ಓಡ್ತು ತಿರ್ಗ 10-11 ವರ್ಷಗಳಾದಮೇಲೆ. ಅದಾದಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹರಿಶ್ಚಂದ್ರನ ಸೆಪಿಯಾ ಕಾಪಿ ಮಾಡಿ ಬಿಡುಗಡೆ ಮಾಡಿದ್ರು. ಅದು ತಯಾರಾದ ಕಾಲದಲ್ಲಿ 5 ಲಕ್ಷಕ್ಕೆ ತಯಾರಾಗಿತ್ತು, 8-9 ಲಕ್ಷ ಕಲೆಕ್ಟ್ ಮಾಡಿತ್ತು. ಒಳ್ಳೆ ಅದ್ಭುತವಾದ ಯಶಸ್ಸು ಆ ಕಾಲದಲ್ಲಿ, ಯಾಕೆಂದರೆ 5 ಅಣಿ 14 ರೂಪಾಯಿನ ಟಿಕೆಟಲ್ಲಿ ಅದು ಕಲೆಕ್ಟ್ ಆಗಿದ್ದು. ಮೊನ್ನೆ ಅದು ಇತ್ತೀಚೆಗೆ ಬಿಡುಗಡೆ ಆದಾಗ, ಸುಮಾರು 33 ವರ್ಷಗಳ ಅಂತರದಲ್ಲಿ ಬಿಡುಗಡೆ ಆದಾಗ 75 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿತು ಆಲ್ ಓವರ್ ಕರ್ನಾಟಕ, ರೀಇಶ್ಯೂ ಆಯಿತು. ಇದನ್ನು ಅನೇಕರು ಹೋಗಿ ರಾಜ್ಕುಮಾರ್ ಅವ್ರಿಗೆ ಹೇಳಿದ್ರು, ಅಣ್ಣ ನಿಮ್ಮ ಪಿಕ್ಚರು ಬಂಗಾರದ ಮನುಷ್ಯ ಹರಿಶ್ಚಂದ್ರ ಎಲ್ಲ ತಿರ್ಗಾ ರಿಲೀಸ್ ಮಾಡಿ ಕಿತ್ಕೊಂಡು ಹೋಗ್ತಾ ಇದೆ ಅಣ್ಣ ಅಂತ. ಸ್ವಲ್ಪ ನಿಲ್ಲಿಸು ಅಂದರು. ಏನು ಹೇಳ್ತಾರೆ ಅಂತ ಎಲ್ರಿಗೂ, ಈ ರಾಜ್ಕುಮಾರನ್ ಸಿನಿಮಾನೇ ಆಗಿ ಸತ್ಯ ಹರಿಶ್ಚಂದ್ರನು ಬಂಗಾರದ ಮನುಷ್ಯ ಓಡೋದಾಗಿದ್ದರೆ ನಂದು 250 ಸಿನಿಮಾನು ಹಾಗೆ ಓಡಬೇಕಾಗಿತ್ತು. ಈ ಸಿನಿಮಾದಲ್ಲಿ ಯಾವ ಪುಣ್ಯಾತ್ಮನ ಕಾಲಿಟ್ಟಿದ್ನೋ, ಯಾರ್ಯಾರು ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿದಾರೋ, ಯಾರ್ಯಾರು ಯೋಗಗಳೋ ಅದರಲ್ಲಿ ನಂದೂ ಸೇರಿರಬಹುದು, ಇದು ನನ್ನಿಂದಾನೇ ಆಯಿತು ಅಂತ ಹೇಳಿಕೊಂಡ್ರೆ ಬಹಳ ತಪ್ಪಾಗತ್ತೆ. ಇದು ಒಬ್ಬನಿಂದ ಆಗೋ ಕೆಲಸವಲ್ಲ, ಎಲ್ಲರಿಂದ ಸೇರಿರೋದು. ಅಂದರೆ ಯಾವನಾರು ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ಯಾರು ಮಾತಾಡಿದಾಗ ಇದು ನಂದಲ್ಲಪ್ಪ, ಇದು ಎಲ್ಲರಿಗೂ ಸೇರಿದ್ದು ಅಂತ ಹೇಳಬೇಕಾದ್ರೆ ಅದು ಎಷ್ಟು ಉದಾತ್ತವಾದಂಥ ಒಂದು ಮನಸ್ಸಿರಬೇಕು, ವ್ಯಕ್ತಿತ್ವ ಇರಬೇಕು. ನೋಡಿ, ಅವರಿಗೆ ಸಂಗೀತ ಎಷ್ಟು ಚೆನ್ನಾಗಿ ಗೊತ್ತಿತ್ತು.
ಯಾವತ್ತೋ ಒಂದು ದಿವಸ ಪಿ ಬಿ ಶ್ರೀನಿವಾಸ್ ಅವರ ಹಾಡು ಕೇಳಿದವರು ನಂಗೆ ದಯವಿಟ್ಟು ಪಿ ಬಿ ಶ್ರೀನಿವಾಸ್ ಅವರೇ ಹಾಡಲಿ ಪ್ಲೇಬ್ಯಾಕ್ ಅಂತ ಘಂಟಸಾಲ ಅವರೆಲ್ಲ ಹಾಡಿದ್ರು ಹಿಂದೆ ರಾಜ್ಕುಮಾರ್ ಅವರಿಗೆ, ಚಿದಂಬರಂ ಜಯರಾಮನ್ ಹಾಡಿದರು, ಶಿರ್ಗಳಿ ಗೋವಿಂದರಾಜನ್ ಹಾಡಿದರು. ಅವ್ರು ಹೇಳಿದ್ರು ಇಲ್ಲ ಶ್ರೀನಿವಾಸ್ ಅವ್ರ ವಾಯ್ಸ್ ನಂಗೆ ತುಂಬ ಚೆನ್ನಾಗಿ ಹೊಂದತ್ತೆ, ದಯವಿಟ್ಟು ಅವ್ರನ್ನೇ ಬಳಸಿ ಅಂತ ಕೇಳ್ಕೊಂಡಿದ್ರು. ಅದು ಎಷ್ಟು ಪಾಪ್ಯುಲರ್ ಆಯಿತು ಅನ್ನೋದು ಜಗತ್ ಜಾಹೀರಾಗೋಗಿದೆ. ಆಮೇಲೆ ಯಾವುದೋ ಒಂದು ಸಂದರ್ಭ ಮತ್ತೆ ಅವರೇ ಹಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಪಿ ಬಿ ಶ್ರೀನಿವಾಸ್ ಅವರು ಅವ್ರಿಗೆ ಹಾಡಲಿಲ್ಲ. ಇದರ ಬಗ್ಗೆ ಪಿ ಬಿ ಶ್ರೀನಿವಾಸ್ ಅವ್ರನ್ನ ಅಥವಾ ರಾಜ್ಕುಮಾರ್ ಅವ್ರನ್ನ ಕೇಳಿ. ರಾಜ್ಕುಮಾರ್ ಯಾವತ್ತೂ ಪಿ ಬಿ ಶ್ರೀನಿವಾಸ್ದು ನಿಲ್ಲಿಸ್ಬಿಡಿ, ನಾನೇ ಹಾಡ್ತೀನಿ ಅಂತ ಅವ್ರು ಹೇಳಲೇ ಇಲ್ಲ. ಅದಕ್ಕೆ ಅವ್ರು ಎರಡೆರಡು ಪಾತ್ರ ಬಂದಾಗೆಲ್ಲ ಪಿ ಬಿ ಶ್ರೀನಿವಾಸ್ ಅವ್ರ ಕೈಲೇ ಪಕ್ಕದಲ್ಲಿ ಹಾಡಿಸ್ಕೊಂಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವ್ರನ್ನ ಕೇಳಿ, ಅವರು ರಾಜ್ಕುಮಾರ್ ಹೇಳ್ತಾ ಇದ್ರು ಶರೀರ ಇದು ಶಾರೀರ ಅವ್ರದ್ದು ಅಂತ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ ಇಷ್ಟು ಚೆನ್ನಾಗಿ ಹಾಡೋ ವ್ಯಕ್ತಿ ನನಗೆ ಇಷ್ಟು ವರ್ಷ ಬಿಟ್ಟು ಕೊಟ್ಟಿದ್ರಲ್ಲ ಅದು ದೊಡ್ಡದ, ಈಗ ಅವ್ರು ಹಾಡೋದು ದೊಡ್ಡದ, ಹೇಳಿ ನೀವು ಅಂತ ಕೇಳಿದ್ರು. ಹಾಗೆ ರಾಜ್ಕುಮಾರ್ ಅವ್ರ ಗುಣಗಳೇ ಬೇರೆ. ಸರ್, ರಾಜ್ಕುಮಾರ್ ಅವರಿಗೆ ಸರ್ವಜ್ಞನ ವಚನಗಳು ಬಹಳ ಪ್ರಿಯವಾದದ್ದು ಅಂತ ಕೇಳಿದ್ದೀನಿ. ನಿಮ್ಮ ಜೊತೆಗೆ ಬಹಳ ಹಂಚಿಕೊಂಡಿದ್ದಾರೆ ಅವರು. ಅವರಿಗೆ ತುಂಬ ಪ್ರಿಯವಾದ ಸರ್ವಜ್ಞನ ವಚನದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಗಿಸೋಣ. ಸರ್ವಜ್ಞನ ಪಾತ್ರವೇ ಅವ್ರು ಬಹಳ ಇಷ್ಟಪಟ್ಟು ಮಾಡಿದ್ರು. ಯಾರು ಸರ್ ಸಿನಿಮಾದಲ್ಲಿ ಒಂದು ಕೋಪಿನ ಕಟ್ಕೊಂಡು ಹೀರೋ ಅದೊಂದು ತಲೆ ಬೋಳಿಸ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಬೀದಿಲಿ ಓಡಾಡೋದ್ರೆ ಯಾರು? ನನ್ನ ಸಿನಿಮಾದಲ್ಲಿ ಬೆಂಗಳೂರು ನಗರಪಾಲಿಕೆ ಮುಂದೆ ಒಂದು ಟಪ್ಪರ್ ಲಾಗ ಹೊಡೆದಿದ್ದಾರೆ ಲಗ್ನ ಪತ್ರಿಕೆ ಒಳಗೆ. ಬಹಳ ಸೀದಾ ಸಾದಾ ಆದ್ಮಿ ಅವರು. ಅದಕ್ಕೆ ಯಾರಾದ್ರೂ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರಿ, ಎಷ್ಟು ಚೆನ್ನಾಗಿದೆ ನಿಮ್ಮದು ಅಂದರೆ, ನೋಡ್ರಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳು ಒಂದೊಂದ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಅವರು ಈ ಪದವನ್ನು ಈ ಸರ್ವಜ್ಞನ ಈ ತ್ರಿಪದಿ ಅವ್ರಿಗೆ ತುಂಬ ಇಷ್ಟವಾದದ್ದು. ಅವ್ರು ಯಾರು ಕೇಳಿದ್ರು ಹೇಳೋರು, ನಾನು ಆಗಿಲ್ಲ ನೀವೆಲ್ಲ ನನ್ನ ಮಾಡಿದ್ದೀರಿ ಅನ್ನೋರು. ನಾನು ಯಾವ ಥರ ಅಯ್ಯೋ ನಮ್ದು ಏನಣ್ಣ ಅಂದರೆ, ಹಾಂ ನೂರಾಗಬೇಕಾದ್ರೆ ನಿಮ್ದು ಆರಿಲ್ದೇ ಆಗ್ತಿತ್ತ 94 ಆಗ್ತಿತ್ತು ಅನ್ನೋರು. ಅಂದರೆ ಅವರು ಆ ರೀತಿ ಯಾರ ಮನಸ್ಸನ್ನುವೆ ನೋಸಲ್ಲ, ಯಾರಿಗೆ ಏನು ಗೌರವ ಸಲ್ಲಿಸಬೇಕೋ ಯಾರಿಗೆ ಏನು ಕೊಡಲೇಬೇಕೋ ಅದನ್ನು ಕೊಡೋದ್ರಲ್ಲೂ ಅವರು ಹಿಂದಕ್ಕೆ ಹೋಗಲಿಲ್ಲ ಅವ್ರು ಯಾವತ್ತು. ತುಂಬ ಸಂತೋಷ ಸರ್, ಧನ್ಯವಾದಗಳು.